ಎಸ್ ವೀಕ್ಷಕ ನಮಸ್ಕಾರ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ರಂಜನಪ್ಪ ನನ್ನ ಜೊತೆ ಯೋಗೇಶ್ ಈಶ್ವರ್ ಯೋಗಿ ವೆಲ್ಕಮ್ ಟು ದ ಶೋ ಕಾಂಗ್ರೆಸ್ ನ ಮೂರನೇ ಪಟ್ಟಿ ಪ್ರಕಟ ಆಗಿದೆ ಇನ್ನೂ ಹದಿನೈದು ಕ್ಷೇತ್ರ ಬಾಕಿ ಉಳಿಸ್ಕೊಂಡಿದ್ದಾರೆ ಈ ನಾಲ್ಕು ದಿನ ಟೈಮ್ ಇದೆ ನಾಮಿನೇಷನ್ ಕೊನೆ ಆಗೋದಿಕ್ಕೆ ಬಿಜೆಪಿ ಕೂಡ ಹನ್ನೆರಡು ಲಿಸ್ಟ್ ಹಂಗೆ ಬಾಕಿ ಇದೆ ಅಂದ್ರೆ ಹನ್ನೆರಡು ಕಾನ್ಸ್ಟಿಟ್ಯೂನ್ಸ್ ಇದು ನೋಡ್ಬೇಕು ಯಾರು ಏನಾಗುತ್ತೆ ಅಂತ ಕೆಲವೊಂದ್ ಕಡೆ ಬಂಡಾಯ ಶುರುವಾಗಿದೆ ಆಗ್ಲೇ ಮತ್ತೆ ಮೂರನೇ ಪಟ್ಟಿ ಬಂದ್ರು ಕೂಡ ಜಗದೀಶ್ ಶೆಟ್ಟರ್ ಇನ್ನು ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ದಾರೆ ನಟ ಚೇತನ್ ಅವರ ವೀಸಾ ರದ್ದಾಗಿದೆ ಕೇಂದ್ರ ಸರ್ಕಾರ ರದ್ದು ಮಾಡಿದೆ ಸೊ ಸಾಕಷ್ಟು ಸುದ್ದಿ ಇದೆ ಜೆ ಡಿ ಎಸ್ ಹನ್ನೆರಡು ಅಂಶಗಳ ಪ್ರಣಾಳಿಕೆಯನ್ನ ಘೋಷಣೆ ಮಾಡಿದೆ ಸಿಎಂ ಬೊಮ್ಮಾಯಿ ಅವರ ಆಸ್ತಿ ಎಷ್ಟು ನಿಮ್ಗೆ ಅಂದ್ರೆ ಗೊತ್ತಾ ಸೊ ಎಲ್ಲಾ ಪೂರ್ತಿ ಆಸ್ತಿಯ ವಿವರ ನಮಗೆ ಕೊಡ್ತೀವಿ ಅದಕ್ಕೂ ಮುನ್ನ ಈ ದಿನದ ಪ್ರಮುಖ ಹೆಡ್ಲೈನ್ಸ್ ಕಾಂಗ್ರೆಸ್ ಮೂರನೇ ಪಟ್ಟಿ ಪ್ರಕಟ ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಇಲ್ಲ ಕೊತ್ತೂರು ಮಂಜುಗೆ ಟಿಕೆಟ್ ಹಾಲಿ ನಾಲ್ಕು ಸೇರಿ ಇನ್ನೂ ಹದಿನೈದು ಕ್ಷೇತ್ರಗಳ ಟಿಕೆಟ್ ಪೆಂಡಿಂಗ್ ಜಗದೀಶ್ ಶೆಟ್ಟರ್ಗಾಗಿ ಕಾದು ಕುಳಿತ ಕಾಂಗ್ರೆಸ್ ಶೆಟ್ಟರ್ ಕಾಂಗ್ರೆಸ್ಗೆ ಬಂದರೆ ಸ್ವಾಗತ ಎಂದ ಸಿದ್ದು ನಾಳೆವರೆಗೆ ಬಿಜೆಪಿಗೆ ಟೈಮ್ ಕೊಟ್ಟಿರೋ ಮಾಜಿ ಸಿಎಂ ಶೆಟ್ಟರ್ ಜೆಡಿಎಸ್ ಹನ್ನೆರಡು ಅಂಶಗಳ ಪ್ರಣಾಳಿಕೆ ಬಿಡುಗಡೆ ಪಂಚರತ್ನ ಯೋಜನೆಯ ಪ್ರಮುಖ ಉದ್ದೇಶ ಸ್ತ್ರೀ ಶಕ್ತಿ ಸಾಲ ಮನ್ನಾ ಉಚಿತ ಗ್ಯಾಸ್ ಸಿಲಿಂಡರ್ ಘೋಷಣೆ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗೆ ಕನ್ನಡದಲ್ಲೂ ಪರೀಕ್ಷೆ ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ದಿಟ್ಟ ನಿರ್ಧಾರ ಸ್ಥಳೀಯ ಭಾಷೆಗಳಲ್ಲೂ ಎಕ್ಸಾಮ್ ಬರೆಯಲು ಅವಕಾಶ ನಟ ಹೋರಾಟಗಾರ ಚೇತನ್ಗೆ ಸಂಕಷ್ಟ ಭಾರತದ ವೀಸಾ ರದ್ದು ಮಾಡಿ ಕೇಂದ್ರ ಸರ್ಕಾರ ಆದೇಶ ಇದು ಸರ್ವಾಧಿಕಾರಿ ಧೋರಣೆ ಎಂದು ಚೇತನ್ ವಾಗ್ದಾಳಿ ಯೂಟ್ಯೂಬ್ನಲ್ಲಿ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವೀಕ್ಷಣೆ ನ್ಯೂಸ್ ಕಾಂಗ್ರೆಸ್ ಪಟ್ಟಿ ಪ್ರಕಟ ಆಗಿದೆ ಮೊದಲನೇ ಪಟ್ಟಿಯಲ್ಲಿ ಎರಡನೇ ಪಟ್ಟಿಯಲ್ಲಿ ಕೂಡ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಒಟ್ಟಾರಾಗಿ ಈವರೆಗೆ ಇನ್ನೂರ ಒಂಬತ್ತು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಫೈನಲ್ ಮಾಡಿದೆ ಸೊ ಸಾಕಷ್ಟು ನಿರೀಕ್ಷೆ ಇತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಎರಡನೇ ಕ್ಷೇತ್ರ ವರುಣ ಬಿಟ್ಟು ಕೋಲಾರಕ್ಕೆ ಹೋಗ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು ಬಟ್ ಕೋಲಾರಕ್ಕೆ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾ ಇಲ್ಲ ಸಿದ್ದರಾಮಯ್ಯನವರು ಕೇವಲ ವರುಣ ಕ್ಷೇತ್ರದಿಂದ ಮಾತ್ರ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮೂರನೇ ಪಟ್ಟಿಯಲ್ಲಿ ಕೋಲಾರದಿಂದ ಕೊತ್ತೂರು ಮಂಜಾದಿಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ ಆದರೆ ಕೋಲಾರಕ್ಕೆ ಸಿದ್ದರಾಮಯ್ಯನೇ ಬರಬೇಕು ಅಂತ ಕೋಲಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರು ರೊಚ್ಚಿಗೆದಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೋಲಾರದ ಕಾಂಗ್ರೆಸ್ ಕಚೇರಿಯಲ್ಲಿ ಡಿಶಿಮ್ ಡಿಶಿಮ್ ಕೂಡ ಆಗಿದೆ ಅಲ್ಲಿ ಪೀಠೋಪಕರಣನ ಕುರ್ಚಿ ಚೇರನ್ನೆಲ್ಲ ಬಿಸಾಡಿ ಬೀಸಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಸೊ ಹೀಗಾಗಿ ಕೋಲಾರ ಕಾಂಗ್ರೆಸ್ನಲ್ಲಿ ಗೊಂದಲ ಜಾಸ್ತಿ ಆಗ್ತಾ ಇದೆ ಮತ್ತೊಂದು ಕಡೆ ದೇವರ ಇಬ್ಬರಗಿ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿ ಆಗಿದೆ ಎಸ್ ಆರ್ ಪಾಟೀಲ್ಗೆ ಟಿಕೆಟ್ ನೀಡಿಲ್ಲ ಕಾಂಗ್ರೆಸ್ ಹೀಗಾಗಿ ಎಸ್ ಆರ್ ಪಾಟೀಲ್ ಕೂಡ ಬಂಡಾಯ ಆಗುವಂತ ಸಾಧ್ಯತೆ ಇದೆ ಇನ್ನು ಹದಿನೈದು ಕ್ಷೇತ್ರ ಬಾಕಿ ಇದೆ ಅದರಲ್ಲಿ ಹಾಲಿ ಶಾಸಕರಿರ್ತಕ್ಕಂಥ ನಾಲ್ಕು ಕ್ಷೇತ್ರದಲ್ಲಿ ಟಿಕೆಟ್ ಕೂಡ ಇನ್ನು ಪೆಂಡಿಂಗ್ ಅನ್ನ ಇಟ್ಕೊಂಡಿದ್ದಾರೆ ಶಿಡ್ಲಘಟ್ಟ ಲಿಂಗಸಗೂರು ನಗರ ಹರಿಹರ ಈ ನಾಲ್ಕು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ನ ಸಿಟ್ಟಿಂಗ್ ಎಲ್ ಎ ಇದ್ರೆ ಬಟ್ ಅವ್ರಿಗೆ ಇನ್ನು ಎಲ್ಲಿ ಯಾರಿಗೆ ಟಿಕೆಟ್ ಅನ್ನೋದನ್ನ ಘೋಷಣೆ ಮಾಡಿಲ್ಲ ಸೊ ಯಾವ್ದಪ್ಪ ಇನ್ನು ಹದ್ನೈದು ಕ್ಷೇತ್ರ ಉಳಿದಿರೋದು ಅನ್ನೋ ನೋಡೋದಾದ್ರೆ ಶಿಗ್ಗಾವಿ ಸಿ ಎಂ ಬೊಮ್ಮಾಯಿ ಅವರ ಕ್ಷೇತ್ರ ಯಾರು ಪ್ರತಿಸ್ಪರ್ಧಿ ಅಂತ ಅಲ್ಲೇನು ವಿನಯ್ ಕುಲಕರ್ಣಿ ಕೊಡ್ಬೇಕಾ ಕೊತ್ ಏನು ಮಂಜುನಾಥ್ ಕುನ್ನೂರ್ ಅವ್ರ ಅವ್ರಿಗೂ ಅಥವಾ ಅವ್ರ ಮಗನಿಗೆ ರಾಜ ಕುನ್ನೂರ್ ಕೊಡ್ಬೇಕಾ ಅದ್ ಯಾರಿಗೆ ಟಿಕೆಟ್ ಅನ್ನೋ ಗೊಂದಲಿದ್ದಾರೆ ಶಿಗ್ಗಾವಿ ಹಂಗೆ ಉಳಿದಿದೆ ಗುರು ಸಿಟಿಂಗ್ ಎಮ್ ಎಲ್ ಎ ಇದಾರೆ ಯಾರ ಕೊಡದ ನೋಡ್ಬೇಕು ರಾಯಚೂರು ಸಿಟಿ ಹಂಗೆ ಉಳಿಸ್ಕೊಂಡಿದ್ದಾರೆ ಹುಬ್ಳಿ ಧಾರವಾಡ ಸೆಂಟ್ರಲ್ ಕಾಯ್ತಾ ಇದ್ದಾರೆ ಮಾಜಿ ಸಿಎಂ ಶೆಟ್ಟರ್ ಅವ್ರಿಗೆ ಬರ್ತಾರ 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 ಅಂತ ಅಲ್ಲಿ ರಜ ಉಳ್ಳಾಗಡ್ಡಿ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹಳಿಯ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇಂದ ಶೆಟ್ಟರ್ ಬಂದ್ರೆ ಶೆಟ್ಟರ್ ಕೊಡ್ತಾರೆ ಆಮೇಲೆ ಹುಬ್ಳಿ ಧಾರವಾಡ ವೆಸ್ಟ್ ಅಲ್ಲೂ ಕೂಡ ಖಾಲಿ ಇದೆ ಶ್ರವಣ ಬೆಳಗೊಳ ಸೊ ಕ್ಯೂರಿಯಾಸಿಟಿ ಯಾರಿಗೆ ಟಿಕೆಟ್ ಅಂತ ಅರ್ಗಳು ಶ್ರೀಧರ್ ಗೌಡರ್ ಕೊಡ್ತಾರ ಯಾರು ಕೊಡ್ತಾರಂತ ಕುತೂಹಲ ಇತ್ತು ಬಟ್ ಅನೌನ್ಸ್ ಮಾಡ್ಲಿಲ್ಲ ಚಿಕ್ಕಮಗಳೂರು ಕ್ಷೇತ್ರ ಯಾರಿಗೆ ಟಿಕೆಟ್ ಫೈನಲ್ ಆಗಿಲ್ಲ ಹರಿಹರ ಕ್ಷೇತ್ರ ಸಿಟಿಂಗ್ ಎಂ ಎಲ್ ಎ ರಾಮಪ್ಪ ಫೈನಲ್ ಆಗಿಲ್ಲ ಇನ್ನು ಕ್ಷೇತ್ರ ಯಾರಿಗೆ ಅಂತ ಮಂಗಳೂರು ಉತ್ತರ ಇನ್ನು ವೈಟಿಂಗು ಮುಳುಬಾಗ್ಲು ಕೊತ್ತೂರು ಮಂಜು ಕೋಲಾರಕ್ಕೆ ಬಂದಿರೋದ್ರಿಂದ ಮುಳುಬಾಗ್ಲಿಗೆ ಅಭ್ಯರ್ಥಿನೇ ಇಲ್ಲ ಕಾಂಗ್ರೆಸ್ಗೆ ಹಾಗಾಗಿ ಇಲ್ಲೂ ಕೂಡ ಕೊತ್ತೂರು ಮಂಜು ಹೇಳದ್ ಟಿಕೆಟ್ ಕೊಡಬಹುದು ಬಟ್ ಯಾರಂತ ಫೇಸೇ ಇಲ್ಲ ಎಲೆಕ್ಷನ್ ಇನ್ನ ನಾಮಿನೇಷನ್ ನಾಲ್ಕು ದಿನ ಇದೆ ಅಭ್ಯರ್ಥಿನೇ ಗೊತ್ತಿಲ್ಲ ಮುಳ್ಬಾಗ್ಲಲ್ಲಿ ಕಾಂಗ್ರೆಸ್ ಯಾರು ಅಂತ ಕೈ ಚೆಲ್ತು ಅಂತ ಅನ್ಸುತ್ತೆ ಶಿಡ್ಲಘಟ್ಟ ಸಿಟಿಂಗ್ ಎಮ್ ಎಲ್ ಇದ್ರು ಬಟ್ ಅಲ್ಲಿ ಯಾರಿಗೆ ಟಿಕೆಟ್ ನೋಡ್ಬೇಕು ಪುಟಾಂಜನಪ್ಪ ಟಿಕೆಟ್ ಕೇಳ್ತಾ ಇದ್ರು ರಾಜೇಗೌಡ ಟಿಕೆಟ್ ಕೇಳ್ತಾ ಇದ್ರು ಇಬ್ಬರು ನಡುವೆ ದೊಡ್ಡ ಮಟ್ಟದಲ್ಲಿ ಫೈಪೋಟಿ ಇದೆ ಬೆಳಲ್ಲಿ ಗೌಂದೇಗೌಡರು ಕೂಡ ಟಿಕೆಟ್ ಕೇಳ್ತಾ ಇದ್ರು ಬಟ್ ಫೈನಲ್ ಮಾಡಿಲ್ಲ ಪುಲ್ಕೇಶಿ ನಗರ ಅಖಂಡ ಶ್ರೀನಿವಾಸ ಸಿಟಿಂಗ್ ಎಂ ಎಲ್ ಎ ಕೊಡ್ಬೇಕಾ ಬೇಡವಾ ಕೊಡ್ಬೇಕಾ ಬೇಡವಾ ಇನ್ನೂ ಗೊಂದಲ ಪ್ರಸನ್ನ ಕೊಡ್ಬೇಕಾ ಏನ್ ಮಾಡ್ಬೇಕು ಅಂತ ಸೊ ಕಾಂಗ್ರೆಸ್ ಗೊಂದಲ ಇದೆ ಸಿ ರಾಮನ್ ನಗರ ಇದು ಕೂಡ ಕನ್ಫ್ಯೂಷನ್ ಇದೆ ಸಂಪತ್ ರಾಜ್ ಜೈಲ್ಗೆ ಹೋಗಿ ಬಂದಿದ್ರು ಇದೇ ಅಖಂಡ ಶ್ರೀನಿವಾಸ್ ಮನೆಗೆ ಬೆಂಕಿ ಇಟ್ಟಿಸಿ ಸೊ ಅವ್ರಿಗೆ ಟಿಕೆಟ್ ಕೊಡ್ಬೇಕಾ ಬೇಡ ಅಂತಿದೆ ಯಾರಿಗೆ ಫೈನಲ್ ಮಾಡ್ತಾರೆ ಗೊತ್ತಿಲ್ಲ ಇನ್ನು ಕೆಆರ್ ಪರಂ ಅಭ್ಯರ್ಥಿನೇ ಇಲ್ಲ ಕಾಂಗ್ರೆಸ್ಗೆ ಬೈತಿ ಬಸವರಾಜ್ ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋದ್ಮೇಲೆ ಅದು ಕೂಡ ಗೊಂದಲದಲ್ಲಿ ಇದೆ ಒಟ್ಟು ಹದ್ನೈದು ವಿಧಾನಸಭಾ ಕ್ಷೇತ್ರ ಇನ್ನೂ ಪೆಂಡಿಂಗ್ ಇದೆ ಬಹುಶಃ ನಾಳೆ ನಾಳೆ ಬರುತ್ತೆ ಬರ್ಬಹುದು ಮುಗಿಯೋಕೆ ಹೌದು ಲಾಸ್ಟ್ ಡೇ ಇಪ್ಪತ್ತನೇ ತಾರೀಕು ಲಾಸ್ಟ್ ಡೇ ಇಪ್ಪತ್ತಾರೀಕು ಅಮಾಸ ಬೆಳೆ ಇದೆಯಂತೆ ನಾಳೆ ಭಾನುವಾರ ಆಗಲ್ಲ ಸೋಮವಾರ ಮಂಗಳವಾರ ಬುಧವಾರ ಮೂರ್ ದಿನ ಮಾತ್ರ ಟೈಮ್ ಇದೆ ಅಷ್ಟರ ಒಳಗಡೆ ಬಹುಶಃ ಭಾನುವಾರ ಸಂಜೆ ನಾಳೆ ಸಂಜೆ ಬರಬಹುದು ಉಳಿದ ಲಿಸ್ಟ್ ಅಲ್ಲಿ ಇದಾರೆ ನೋಡೋಣ ಕಾಂಗ್ರೆಸ್ ಅವರು ಬಿಟ್ರಿ ಬಿಡ್ಲಿ ಅಂತ ಬಿಜೆಪಿ ಅವರು ಬಿಜೆಪಿ ಬಿಡ್ಲಿ ಅಂತ ಕಾಂಗ್ರೆಸ್ ಅವ್ರು ಕಾಯ್ತಾ ಇದಾರೆ ಇವರು ಬಿಟ್ಟ ಮೇಲೆ ನಾವು ಕ್ಯಾಚ ಕಣ ಜೆಡಿಎಸ್ ಅವ್ರು ವೇಟ್ ಮಾಡ್ತಾರೆ ನೋಡೋಣ ಎಸ್ ಈ ಮುಂದಿನ ಸುದ್ದಿ ಕಾಂಗ್ರೆಸ್ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಗಾಳ ಹಾಕ್ತಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಜಗದೀಶ್ ಶೆಟ್ಟರ್ ಅವರ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರಕ್ಕೆ ಕೂಡ ಟಿಕೆಟ್ ಘೋಷಣೆ ಮಾಡದೇ ಇರುವುದು ತೀವ್ರ ಕುತೂಹಲವನ್ನು ಕೇಳಿಸಿದ್ದು ಒಂದು ವೇಳೆ ಶೆಟ್ಟರ್ ಅವರಿಗೆ ಬಿಜೆಪಿ ಟಿಕೆಟ್ ಮಿಸ್ ಆದರೆ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷಕ್ಕೆ ಸೆಳೆಯುವ ಸಾಧ್ಯತೆ ಇದೆ ಎನ್ನಲಾಗಿದೆ ಇದಕ್ಕೆ ತಕ್ಕಂತೆ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಬಂದರೆ ಸ್ವಾಗತ ಎಂದು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಳಗಾವಿಯ ಸಾಂಬ್ರ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಸಿದ್ದು ಬಿಜೆಪಿ ಹಿರಿಯ ನಾಯಕರನ್ನು ಸರಿಯಾಗಿ ನಡೆಸಿಕೊಂಡಿಲ್ಲ ಲಕ್ಷ್ಮಣ ಸವದಿ ಕಾಂಗ್ರೆಸ್ ಸೇರ್ಪಡೆಯಿಂದ ಪಕ್ಷಕ್ಕೆ ಲಾಭ ಆಗಲಿದೆ ಲಕ್ಷ್ಮಣ್ ಕೇಳಿದ ಕಡೆ ಪ್ರಚಾರ ಜವಾಬ್ದಾರಿ ಕೊಡ್ತೀವಿ ಅಂತ ಹೇಳಿದ್ರು ಇನ್ನು ನನಗೆ ಕ್ಷೇತ್ರ ಇಲ್ಲ ನನಗೆ ಕ್ಷೇತ್ರ ಇಲ್ಲ ಅಂತ ಪದೇ ಪದೇ ಕಾಲೆಳೆತಿದ್ದ ಈಶ್ವರಪ್ಪ ಅವರಿಗೆ ಟಿಕೆಟೇ ಸಿಗಲಿಲ್ಲ ನನಗೆ ರಾಜ್ಯದ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಕೂಡ ಡಿಮ್ಯಾಂಡ್ ಇತ್ತು ಎಲ್ಲಿಂದಾದರೂ ಸ್ಪರ್ಧಿಸಿ ಅಂತ ಹೀಗಾಗಿ ಈಶ್ವರಪ್ಪ ಅವರ ವಿರುದ್ಧ ಕೂಡ ಹಾಗೆ ಬಿಜೆಪಿ ವಿರುದ್ಧ ಕೂಡ ಒಂದು ರೀತಿಯಲ್ಲಿ ಕಾಲೆಳೆಯುವ ಕೆಲಸವನ್ನು ಮಾಡಿದ್ದಾರೆ ಏನು ಶೆಟ್ಟರ್ ನಡೆಸ್ಕೊಂಡ ರೀತಿ ಕೂಡ ಸರಿಯಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ವರ್ಣದಲ್ಲಿ ಸೋಮಣ್ಣ ಸ್ಪರ್ಧೆ ಕುರಿತು ಮಾತನಾಡಿದ ಸಿದ್ದು ವಿ ಸೋಮಣ್ಣ ಸ್ಪರ್ಧೆ ವಿಚಾರವಾಗಿ ಅವರು ವರ್ಗನವರು ವರ್ಣದಲ್ಲ ಅವ್ರಿಗೆ ಒಂದು ಓಟು ಇಲ್ಲ ಹೀಗಾಗಿ ಎಲ್ಲ ನೋಡ್ಕೊಳ್ಳಕ್ ಆಯ್ತದೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ರು ಒಂದು ಕಡೆ ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಅವರು ಪಕ್ಷಕ್ಕೆ ಬಂದ್ರೆ ಸ್ವಾಗತ ಹ್ಮ್ ಮತ್ತಷ್ಟು ಬದಲಾವಣೆಗಳಾಗಬಹುದಾ ಅನ್ನೋ ಚರ್ಚೆ ಜಗದೀಶ್ ಶೆಟ್ಟರ್ ನಾಳೆವರೆಗೂ ಟೈಮ್ ಕೊಟ್ಟಿದ್ರೆ ಬಿಜೆಪಿ ಅವರಿಗೆ ಫೈನಲ್ ಸಭೆ ಮಾಡಿ ಸಭೆಯಲ್ಲಿ ಮಾತಾಡ್ತಾ ಇದ್ರು ನನಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಕೊಡೋಕ್ ನಿರಾಕರಿಸಿದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಸ್ಥಾನಗಳ ಮೇಲೆ ಬಿಜೆಪಿ ಪರಿಣಾಮ ಬೀರುತ್ತೆ ಉತ್ತರ ಕರ್ನಾಟಕದಲ್ಲಿ ಅದರ ಒಂದು ಏನು ನಷ್ಟವನ್ನ ಅನುಭವಿಸೋಕೆ ಬಿಜೆಪಿ ರೆಡಿ ಇರಬೇಕು ಅನ್ನೋ ಒಂದು ಲೆಕ್ಕದಲ್ಲಿ ಜಗದೀಶ್ ಶೆಟ್ಟರ್ ಮಾತನಾಡಿದ್ದಾರೆ ಸೊ ಎಲ್ಲವನ್ನ ನೋಡ್ತಾ ಇದ್ರೆ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡ್ತಾರೆ ಕೊಡ್ತಾರೆ ಅಂತ ತುಂಬಾ ಜನ ಹೇಳ್ತಾ ಇದಾರೆ ಬಿಜೆಪಿ ನಾಯಕರು ಕೂಡ ವೇಟ್ ಮಾಡಿ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡ್ತಾರೆ ಅಂತ ಕೊಡೋದಾದ್ರೆ ಯಾಕೆ ಇಷ್ಟೊಂದು ವೆಯ್ಟ್ ಮಾಡಿಸಬೇಕಿತ್ತು ಪ್ರಶ್ನೆ ಮಾಜಿ ಸಿಎಂ ಅಲ್ಲಿ ಶಾಸಕರು ಮೊದಲನೇ ಪಟ್ಟಿಯಲ್ಲೇ ಬರಬಹುದಾಗಿತ್ತು ಜಗದೀಶ್ ಶೆಟ್ಟರ್ಗೆ ಇಲ್ಲಿ ಇಷ್ಟು ಸೊ ಜಗದೀಶ್ ಶೆಟ್ಟರ್ ಹೇಳಿದ್ದೇನು ನನಗೆ ನಿವೃತ್ತಿ ತಗೊಳ್ಳಿ ಅಂತ ಹೈಕಮಾಂಡ್ ಹೇಳ್ತಾ ಇದಾರೆ ನನಗೆ ಅದಕ್ಕೆ ಸಮ್ಮತಿ ಇಲ್ಲ ನನಗೆ ಒಪ್ಪಿಗೆ ಇಲ್ಲ ಸೊ ನಂಗೆ ಒಪ್ಕೊಳ್ಳಿ ಅಂತ ಸೊ ಯಡಿಯೂರಪ್ಪ ಒಂದ್ ಕಡೆ ಇಲ್ಲ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಒಂದ್ ರೀತಿ ಗೊಂದಲ ಇದೆ ಕೊಡಂಗಿದ್ರೆ ಮೊದಲೇ ಕೊಡ್ತಾ ಇದ್ರು ಇಷ್ಟೆಲ್ಲ ಗೊಂದಲ ಕ್ರಿಯೇಟ್ ಮಾಡಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಬಂಡಾಯ ಮಾತುಗಳನ್ನ ಆಡಿಕೊಟ್ರೆ ಹೈಕಮಾಂಡ್ ಮಣದಂತೆ ನಿಜ ಮತ್ತೊಂದ್ ಕಡೆ ಕಾಂಗ್ರೆಸ್ ಕಾಯ್ತಾ ಇದಾರೆ ಕೆಚ ಕಾಣ ಅಂತ ಸೊ ಕಾಂಗ್ರೆಸ್ ಒಂದೊಂದು ಕ್ಷೇತ್ರ ಕೂಡ ತುಂಬಾ ಇಂಪಾರ್ಟೆಂಟ್ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಮುಂಬೈ ಕರ್ನಾಟಕ ಏನ್ ಕಿತ್ತೂರು ಕರ್ನಾಟಕ ಅಂತ ಕರಿತೀವಿ ಐವತ್ತು ಕ್ಷೇತ್ರ ಇದೆ ಇದರಲ್ಲಿ ಕಾಂಗ್ರೆಸ್ ವೀಕ್ ಇದೆ ಲಿಂಗಾಯತ ಪ್ರಾಬಲ್ಯ ಇರ್ತಕ್ಕಂತ ಜಿಲ್ಲೆಗಳು ಒಂದ್ ಕಡೆ ಈಗ ಲಕ್ಷ್ಮಣ ಸೌದಿ ಬಂದಾಗಿದೆ ಶೆಟ್ಟರ್ ಕೂಡ ಬಂದ್ರೆ ಕಾಂಗ್ರೆಸ್ಗೆ ಲಿಂಗಾಯತ ಪ್ರಾಬಲ್ಯ ಲಿಂಗಾಯತ ಮತ ಬ್ಯಾಂಕ್ ಕಾಂಗ್ರೆಸ್ ಕಡೆ ವಾಲಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ವೆಯ್ಟ್ ಅಂಡ್ ವಾಚ್ ಜಗದೀಶ್ ಶೆಟ್ಟರ್ ಏನ್ ಮಾಡ್ತಾರೆ ನಾಳೆ ಸಂಜೆ ಗೊತ್ತಾಗುತ್ತೆ ಕಾಂಗ್ರೆಸ್ ಬರ್ತಾರಂತ ಕಾಂಗ್ರೆಸ್ ಬಂದ್ರೆ ಎಲ್ಲರೂ ಕೂಡ ರತ್ನಗಂಬಳಿ ಹಾಕಿ ಸ್ವಾಗತವನ್ನ ಮಾಡ್ತಾರೆ ದರ್ ಇಸ್ ನೋ ಡೌಟ್ ಹೌದು ಹ್ಮ್ ನೋಡೋಣ ಏನೇನಾಗುತ್ತೆ ಅಂತ ಶೆಟ್ಟರ್ ಚಿತ್ತ ಎತ್ತ ಅಂತ ಕಾದ್ ನೋಡೋಣ ಇನ್ನು ಮುಂದಿನ ಸುದ್ದಿ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರು ಬೆಂಗಳೂರಿನಲ್ಲಿ ಹನ್ನೆರಡು ಅಂಶಗಳ ಜೆಡಿಎಸ್ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದರು ಪ್ರಣಾಳಿಕೆಯಲ್ಲಿ ಪಕ್ಷವು ಸ್ತ್ರೀ ಶಕ್ತಿ ಗುಂಪುಗಳ ಸಾಲ ಮನ್ನಾ ವರ್ಷಕ್ಕೆ ಐದು ಎಲ್ ಪಿ ಜಿ ಸಿಲಿಂಡರ್ಗಳನ್ನು ಉಚಿತವಾಗಿ ನೀಡೋದು ಗರ್ಭಿಣಿಯರಿಗೆ ಆರು ತಿಂಗಳ ಅವಧಿಗೆ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ವಿಧ ವಿಧವಾ ಪಿಂಚಣಿಯನ್ನು ಒಂಬೈನೂರರಿಂದ ಎರಡು ಸಾವಿರದ ಐನೂರು ರೂಪಾಯಿ ಗೇರಿಕೆ ಮತ್ತು ಹದಿನೈದು ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದ ವ್ಯಕ್ತಿಗೆ ಪಿಂಚಣಿಯನ್ನು ಘೋಷಿಸೋದು ಪಕ್ಷವು ರೈತರಿಗೆ ಪ್ರತಿ ಎಕರೆಗೆ ಹತ್ತು ಸಾವಿರದ ಸಹಾಯಧನವನ್ನ ನೀಡಲು ಪ್ರಸ್ತಾಪಿಸಿದೆ ಹತ್ತು ಎಕರೆವರೆಗೂ ಕೊಡ್ತಾರೆ ಇದು ಯಾಕಂದ್ರೆ ಕುಮಾರಸ್ವಾಮಿ ಅವರು ಹೇಳಿದ್ರು ಹತ್ತು ಎಕರೆ ಇದ್ರೆ ಒಂದ್ ಲಕ್ಷದವರೆಗೂ ಅಲ್ಲಿವರೆಗೂ ಕೊಡ್ತೇವೆ ಅಂತ ಮತ್ತೆ ಕೃಷಿ ಕಾರ್ಮಿಕರಿಗೆ ಎರಡ್ ಸಾವಿರ ರೂಪಾಯಿ ಮಾಸಿಕ ಪತ್ತೆ ಕೃಷಿ ಮಾಡುವ ಯುವಕರನ್ನ ವಿವಾಹವಾಗುವ ಮಹಿಳೆಯರಿಗೆ ಎರಡು ಲಕ್ಷ ರೈತರ ಮಕ್ಕಳಿಗೆ ಹೆಣ್ ಕೊಡಲ್ಲ ರೈತರ ಮಕ್ಕಳಿಗೆ ಕೊಡಲ್ಲ ಅನ್ನೋ ಜಾಸ್ತಿ ಚರ್ಚೆ ಕುಮಾರಸ್ವಾಮಿ ಅವ್ರ ಎಲ್ಲರೂ ಹೇಳ್ತಿರಂತೆ ಈಗ ರೈತರು ಮಕ್ಕಳನ್ನ ಮದುವೆ ಆದ್ರೆ ಆ ಹೆಣ್ಮಕ್ಳಿಗೆ ಎರಡು ಲಕ್ಷ ಅಲ್ಲದೆ ವಿವಿಧ ನಾಗರಿಕ ಸೇವೆಗಳು ಮತ್ತು ರಕ್ಷಣಾ ನೇಮಕಾತಿಗಳನ್ನ ಕನ್ನಡದಲ್ಲಿ ಕನ್ನಡದಲ್ಲಿ ಪರೀಕ್ಷೆಗಳನ್ನು ನಡೆಸಲು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇರೋದಾಗಿ ಭರವಸೆ ನೀಡಿದೆ ಈಗಾಗಲೇ ಒಂದೇ ಎಕ್ಸಾಮ್ಗೆ ಗೆ ಕೇಂದ್ರ ಓಕೆ ಮಾಡಿದೆ ಕೆಲವನ್ನೆಲ್ಲ ಆಗ್ತಾ ಇದಾವೆ ಬಟ್ ಈಗ ಆರ್ ಪಿ ಎಫ್ ಎಕ್ಸಾಮ್ ಮಾಡಲ್ಲ ಹೌದು ತಮಿಳುನಾಡು ಅವರು ಮಾಡಿದ್ರು ಸ್ಟಾಲಿನ್ ಬರೆದಿದ್ರು ಬಟ್ ಅದಾಗಿಲ್ಲ ಅದ್ರ ಜೊತೆಗೆ ಈಗ ಸಶಸ್ತ್ರ ಮೀಸಲು ಪಡೆಗೆ ಏನೋ ಮಾಡಿದ್ದಾರೆ ಹೌದು ಕನ್ನಡದಲ್ಲಿ ಮತ್ತೆ ಇದೊಂದು ಇಂಪಾರ್ಟೆಂಟ್ ಪಕ್ಷಾಧಿಕಾರಕ್ಕೆ ಖಾಸಗಿ ವಲಯದಲ್ಲಿ ಕನ್ನಡ ಮೀಸಲಾತಿ ಕೊಡಬೇಕು ಕೆಲವೊಂದು ರಾಜ್ಯದಲ್ಲಿ ಇದೆ ತಮಿಳುನಾಡಲ್ಲಿ ಇದೆ ಆಂಧ್ರದಲ್ಲಿ ಮೀಸಲು ಕನ್ನಡರಿಗೆ ಮೀಸಲಾತಿ ಬರಬಹುದಿಲ್ಲ ಕರ್ನಾಟಕದಲ್ಲೂ ಬಟ್ ಚೆನ್ನಾಗಿದೆ ಜೆಡಿಎಸ್ ಪ್ರಣಾಳಿಕೆ ಅವರು ಪಂಚರತ್ನ ಯೋಜನೆಯಲ್ಲಿ ಏನ್ ಹೇಳ್ತಾ ಇದ್ರು ಅದನ್ನ ಹೇಳಿದ್ದಾರೆ ತುಂಬಾ ಇದ್ರಲ್ಲಿ ವಿಶೇಷವಾಗಿ ಸ್ತ್ರೀಶಕ್ತಿ ಸಾಲಮನ್ನಾ ವರ್ಷಕ್ಕೆ ಐದು ಎಲ್ ಪಿ ಜಿ ಸಿಲಿಂಡರ್ ಉಚಿತವಾಗಿ ಕೊಡೋದಿದೆಯಲ್ಲ ದೊಡ್ಡದಲ್ಲ ಗರ್ಭಿಣಿಗೆ ಆರ್ ಸಾವಿರ ಹ್ಮ್ ಈಗ ಕೆಲವೊಂದಷ್ಟು ಕೊಡ್ತಿರ್ಬೋದು ಬಟ್ ಆರು ಪ್ರತಿ ತಿಂಗಳಿಗೆ ಆರು ಸಾವಿರ ಇದೆಯಲ್ಲ ದೊಡ್ಡ ಮಡದಲ್ಲಿ ಹೆಣ್ಮಕ್ಳನ್ನ ಕ್ಯಾಚ್ ಮಾಡಕ್ಕೆ ಹೆಣ್ಮಕ್ಳನ್ನ ಸೆಳೆಯುವಂತ ಪ್ರಣಾಳಿಕೆ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ ಶ್ರೀಶಕ್ತಿ ಸಾಲಮನ್ನ ಹೆಣ್ಮಕ್ಳನ್ನ ಸೆಳೆಯುತ್ತೆ ಗ್ಯಾಸ್ ಸಿಲಿಂಡರ್ ಐದು ಫ್ರೀ ವರ್ಷಕ್ಕೆ ಸಾಕು ಮಧ್ಯಮ ಕುಟುಂಬಕ್ಕೆ ಆಗುತ್ತೆ ಐದು ಐದಾರು ಸಿಲಿಂಡರ್ ಸಾಕಾಗ್ಬಿಡುತ್ತೆ ಸೊ ಅಲ್ಲೂ ಕೂಡ ಹೆಣ್ಮಕ್ಳನ್ನ ಸೆಳೆಯುವಂತ ಒಂದು ಪ್ರಣಾಳಿಕೆ ಗರ್ಭಿಣಿಯ ಮಹಿಳೆಗೆ ಆರು ತಿಂಗಳು ಪ್ರತಿ ತಿಂಗಳು ಆರ್ ಸಾವಿರ ಆರು ತಿಂಗಳು ಬರುತ್ತೆ ದೊಡ್ಡ ವಿಷಯ ಎಂಟ ನಲವತ್ತೆಂಟು ನಲವತ್ತೆಂಟು ಸಾವಿರ ಬರುತ್ತೆ ಸಾಕೆಲ್ಲ ಡೆಲಿವರಿ ಖರ್ಚು ಮುಗ ಮುಗಿದೆ ಪಿಂಚಣಿ ವಿಧವಾ ಪಿಂಚಣಿ ಒಂಬೈನೂರು ರೂಪಾಯಿ ಇದೆ ಎರಡೂವರೆ ಸಾವಿರ ರೂಪಾಯಿ ಇದು ಹೆಣ್ಮಕ್ಳನ್ನ ಗುರಿಯಾಗಿ ಮಾಡಿರ್ತಕ್ಕಂಥ ಪ್ರಣಾಳಿಕೆ ಮತ್ತೆ ರೈತರಿಗೆ ಎಕರೆಗೆ ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ವರ್ಷಕ್ಕ ವರ್ಷಕ್ಕೆ ಹೌದು ವರ್ಷಕ್ಕೆ ಅದು ಹ್ಮ್ ಇದು ರೈತರಿಗೆ ಅನುಕೂಲ ಆಗಬಹುದು ನೋಡ ಜೆ ಡಿ ಎಸ್ ಪ್ರಣಾಳಿಕೆ ಬಿಡುಗಡೆ ಆಗಿದೆ ಹನ್ನೆರಡು ಪ್ರಮುಖ ಅಂಶಗಳಿದಾವೆ ಒಳ್ಳೆ ಚೆನ್ನಾಗಿದೆ ಆ ಜೊತೆಗೆ ಪಂಚರತ್ನ ಯೋಜನೆ ಕೂಡ ಅದ್ರಲ್ಲಿ ಇದೆ ಎಸ್ ಅದು ಸಪರೇಟ್ ಆಗಿದೆ ಅದ್ರಲ್ಲಿ ಶಿಕ್ಷಣ ಇದೆ ಉಚಿತ ಮನೆ ಆ ರೀತಿ ಸಾಕಷ್ಟು ಯೋಜನೆಗಳಿದೆ ನೋಡಬೇಕು ಏನಾಗುತ್ತೆ ಅಂತ ಶಿಕ್ಷಕರ ಮುಂದಿನ ಸುದ್ದಿ ಕಾಂಗ್ರೆಸ್ ಹಾಗೂ ಅಲ್ಲಿ ಟಿಕೆಟ್ ಕೈ ತಪ್ಪಿದ ಆಕಾಂಕ್ಷಿಗಳನ್ನು ಸೆಳೆಯುವಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಯಶಸ್ವಿಯಾಗಿದ್ದಾರೆ ಈಗಾಗಲೇ ತನ್ನ ಎರಡನೇ ಪಟ್ಟಿಯನ್ನು ಪ್ರಕಟಿಸಿದ ಜೆಡಿಎಸ್ ಆರು ಅಭ್ಯರ್ಥಿಗಳ ಮತ್ತೊಂದು ಪಟ್ಟಿಯನ್ನು ಕೂಡ ರಿಲೀಸ್ ಮಾಡಿದೆ ಚಿತ್ರದುರ್ಗಕ್ಕೆ ವಿಧಾನ ಪರಿಷತ್ನ ಮಾಜಿ ಸದಸ್ಯ ರಘು ಆಚಾರ್ ಮಡಿಕೇರಿಗೆ ಎನ್ಎಂ ಮುತ್ತಪ್ಪ ಮೂಡುಬಿದಿರೆಗೆ ಅಮರಶ್ರೀ ವರ್ಣ ಕ್ಷೇತ್ರಕ್ಕೆ ಮಾಜಿ ಶಾಸಕ ಡಾಕ್ಟರ್ ಭಾರತಿ ಶಂಕರ್ ಬಾಗಲಕೋಟೆ ಕ್ಷೇತ್ರಕ್ಕೆ ದೇವರಾಜ್ ಪಾಟೀಲ್ ಹಾಗೂ ಯಾದಗಿರಿ ಕ್ಷೇತ್ರಕ್ಕೆ ಮಾಜಿ ಸಚಿವ ಎ ಬಿ ಮಾಲಕರೆಡ್ಡಿ ಅವರು ಜೆಡಿಎಸ್ ಅಭ್ಯರ್ಥಿಗಳೆಂದು ಕುಮಾರಸ್ವಾಮಿ ಘೋಷಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಅರಸಿಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಎನ್ಆರ್ ಸಂತೋಷ್ ಅವರು ಬಿಜೆಪಿ ತೋರದು ಜೆಡಿಎಸ್ ಸೇರಿದ್ದಾರೆ ಅವರಿಗೆ ಟಿಕೆಟ್ ಕೊಡ್ತಾರೆ ಹಾಗೆ ಬಾಗಲಕೋಟೆ ದೇವರಾಜ್ ಪಾಟೀಲ್ ಅವರು ಕಾಂಗ್ರೆಸ್ ತೋರೋದು ಜೆಡಿಎಸ್ ಸೇರ್ಪಡೆ ಆಗಿದ್ದಾರೆ ಅವ್ರಿಗೂ ಟಿಕೆಟ್ ಏನೇ ಎಚ್ ಡಿ ಕುಮಾರ್ ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ಅವರು ಈ ಇಬ್ಬರು ನಾಯಕರನ್ನು ಕೂಡ ಪಕ್ಷ ಸಾಲು ಒದಿಸಿ ಬರಮಾಡ್ಕೊಂಡ್ರು ಒಂದಷ್ಟು ಪ್ಲಸ್ಗಳು ಆಗ್ಬಹುದು ಯಾರು ನಿರೀಕ್ಷೆ ಜೆಡಿಎಸ್ ಗೆ ಈ ಮಠದಲ್ಲಿ ಎಲ್ಲರೂ ಗೇಳಿ ಮಾಡ್ತಿದ್ರು ಏ ನಿಮ್ ಹೌದು ಅಭ್ಯರ್ಥಿಗಳನ್ನೇ ಐವತ್ತು ಲಿಸ್ಟ್ ಬಿಡುಗಡೆ ಆಯ್ತಲ್ಲ ಎರಡನೇ ಪಟ್ಟ ಜೆಡಿಎಸ್ ಅಲ್ಲಿ ನಿಜ ಆಲ್ಮೋಸ್ಟ್ ಅದರಲ್ಲಿ ಎಲ್ಲ ದೊಡ್ಡ ಮಟ್ಟದಲ್ಲಿ ಫೈಟ್ ಕೊಡುವಂತ ಅಭ್ಯರ್ಥಿಗಳ ಮಾಡಿಲ್ಲ ದೊಡ್ಡ ಮಟ್ಟದಲ್ಲಿ ಫೈಟ್ ಕೊಡುವ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಿದ್ದಾರೆ ಜೊತೆಗೆ ಗೆಲ್ಲುವಂತ ಅಭ್ಯರ್ಥಿಗಳೇ ಇದಾರೆ ಬರೀ ಹಳೆ ಭಾಗ ಅಲ್ಲ ನಾರ್ತ್ ಕರ್ನಾಟಕದಲ್ಲೂ ಕೂಡ ಒಳ್ಳೆ ಅಭ್ಯರ್ಥಿಗಳನ್ನ ಇಳಿಸಿದರೆ ಇದರಲ್ಲಿ ವಿಶೇಷವಾಗಿ ಇವತ್ತು ಈಗ ರಘು ಆಚಾರು ದುರ್ಗದಲ್ಲಿ ದೊಡ್ಡ ಮಟ್ಟದಲ್ಲಿ ಫೈಟ್ ಕೊಡಬಹುದು ಏನ್ ಬೇಕಾದ್ರೂ ಆಗ್ಬಹುದು ಮುತ್ತಪ್ಪರ್ಗ ಹೌದು ಸೊ ಏನ್ ಬೇಕಾದ್ರೂ ಆಗಬಹುದು ಇನ್ನು ಮಡಿಕೇರಿ ಹೌದು ಮುತ್ತಪ್ಪ ಕೊಪ್ಪ ಅವರು ಕೂಡ ಫೈಟ್ ಕೊಡ್ತಾರೆ ಮೂಡಿಗೆರೆಯಲ್ಲಿ ಎಂ ಪಿ ಕುಮಾರಸ್ವಾಮಿ ರಿಸಲ್ಟ್ ಮಾಡಬಹುದು ಹ ಮೂಡಿಗೆರೆ ಮೂಡಿಗೆರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ವರ್ಣ ಇಂಟ್ರೆಸ್ಟಿಂಗ್ ಅಲ್ಲಿ ಅಭಿಷೇಕ್ ಅನೌನ್ಸ್ ಮಾಡಿದ್ರು ಬಟ್ ಚೇಂಜ್ ಮಾಡಿದ್ದಾರೆ ಭಾರತಿ ಶಂಕರ್ ಮಾಜಿ ಎಂ ಎಲ್ ಎತ್ರು ದಲಿತ ಸಮುದಾಯದವರು ದಲಿತ ಮತಗಳನ್ನ ಕ್ರೋಢಿಕರಿಸಿ ಡಿವೈಡ್ ಆಗುವಂತ ಏನೋ ಮಾಡ್ತಾ ಇದಾರೆ ಚೇಂಜ್ ಮಾಡಿದ್ದಾರೆ ನೋಡ್ಬೇಕು ಎಷ್ಟು ಎನ್ಆರ್ ಸಂತೋಷ್ ಎನ್ ಆರ್ ಸಂತೋಷ್ ಜೆಡಿಎಸ್ ಗೆದ್ಬಿಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದಾರೆ ಸಂತೋಷ್ ಅಲ್ಲೂ ಕೂಡ ಕಾಂಪಿಟೇಷನ್ ಇದೆ ಎಸ್ ಮಾಲಕ್ ರೆಡ್ಡಿಗೆ ಮಾಜಿ ಸಚಿವರು ಮಾಲಕ್ ರೆಡ್ಡಿ ಅವ್ರ ಮಗಳಿಗೆ ಟಿಕೆಟ್ ಕೇಳ್ತಿದ್ರು ಇವ್ರಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಸೊ ಇದು ಕೂಡ ಬಿಜೆ ಏನು ಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗುತ್ತೆ ಹುಳಿ ಹಟ್ಟಿದ್ನೂ ಕ್ಲಾರಿಟಿ ಆಗಿಲ್ಲಲ್ಲ ಹುಳಿಟಿ ಇಲ್ಲ ಚರ್ಚೆ ಇದ್ದಾರೆ ಸೊ ಒಟ್ಟಲ್ಲಿ ಜೆಡಿಎಸ್ ರೆಬಾಲಗಳನ್ನು ಸೆಳೆದ್ಕೊಂಡು ಸ್ವಲ್ಪ ಇನ್ ಸ್ವಲ್ಪ ಬೂಸ್ಟ್ ಬೂಸ್ಟ್ ಇತ್ತು ಒಂದು ಅಂಥವ್ರಗೂ ಇತ್ತು ಆಸನ ಟಿಕೆಟ್ ಮೇಲೆ ಇನ್ ಸ್ವಲ್ಪ ಪಾಸಿಟಿವ್ ಆಯ್ತು ಈ ಪಂಚರತ್ನ ಯೋಜನೆ ಆಗಿರ್ಬೋದು ಅಥವಾ ಇದು ಪಕ್ಷದ ಪ್ರಣಾಳಿಕೆ ಆಗಿರ್ಬೋದು ಜೊತೆಗೆ ವಲಸಿಗರು ಜೆ ಡಿ ಎಸ್ಗೆ ಬರ್ತಿರೋದು ಏನು ಇಲ್ಲಿವರೆಗೂ ಜೆ ಡಿ ಎಸ್ ಇತ್ತು ಆ ಬೂಸ್ಟ್ ಡಬಲ್ ಆಗಿದೆ ಅಂದ್ರೂ ಕೂಡ ತಪ್ಪಿಲ್ಲ ಅಂತಲೇ ಹೇಳ್ಬೋದು ಯಾಕಂದ್ರೆ ಜೆ ಡಿ ಎಸ್ಗೆ ಈಗ ನೆಗೆಟಿವ್ ಅಂಶಗಳು ಕಡಿಮೆ ಆಸನ ಟಿಕೆಟ್ ಕೂಡ ಸ್ವರೂಪಕ್ಕೆ ಆಗಿದೆ ದೇವೇಗೌಡರು ಕೂಡ ಪಕ್ಷದ ಅಂಶಗಳನ್ನ ಘೋಷಿಸಿದ್ದಾರೆ ಅದರಲ್ಲೂ ಒಳ್ಳೆ ಯೋಜನೆಗಳಿದೆ ಹೆಣ್ಣು ಟಾರ್ಗೆಟ್ ಮಾಡಿ ಒಟ್ಟಲ್ಲಿ ಜೆಡಿಎಸ್ ಬೂಸ್ಟ್ ಆಗ್ತಿದೆ ಬಿಜೆಪಿ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಬಂಡಾಯ ಇದ್ರೆ ಆ ಬಂಡಾಯವನ್ನು ಎನ್ಕ್ಯಾಶ್ ಮಾಡಿಕೊಂಡು ಗೆಲ್ಲುವಂತ ಹೆಜ್ಜೆಯನ್ನ ಮುಂದಿಡ್ತಾ ಜೆಡಿಎಸ್ ನೋಡ ಅಂತಿಮವಾಗಿ ಮೇ ಹದ್ಮೂರ ತಾರೀಕು ಗೊತ್ತಾಗುತ್ತೆ ಮುಖ್ಯಮಂತ್ರಿ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರ ಆಸ್ತಿ ಎಷ್ಟು ಅಂತ ಅವ್ರ ನಾಮಪತ್ರವನ್ನ ಸಲ್ಲಿಸಿದಾರೆ ಈ ವೇಳೆ ಅವರ ಆಸ್ತಿ ಎಷ್ಟಿದೆ ಅನ್ನೋದನ್ನ ಅಫಿಡೇವಿಟ್ ನಲ್ಲಿ ಹೇಳಿದ್ದಾರೆ ಇದು ಅಧಿಕೃತ ಆಸ್ತಿ ಆಯ್ತಾ ಅಧಿಕೃತವಾಗಿ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರು ಆಸ್ತಿ ಅದನ್ನ ಹೇಳ್ತೀವಿ ನೋಡಿ ಎಷ್ಟಪ್ಪ ಇದೆ ಅಂದ್ರೆ ಸಿಎಂ ಬೊಮ್ಮಾಯಿ ಅವರು ಐದು ಪಾಯಿಂಟ್ ಒಂಬತ್ತೆಂಟು ಕೋಟಿ ಚರಾಸ್ತಿ ಅಂದ್ರೆ ಆರು ಕೋಟಿ ಚರಾಸ್ತಿ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತೈದು ಕೋಟಿ ಸ್ಥಿರಾಸ್ತಿ ಇಪ್ಪತ್ತ್ ಮೂರು ಕೋಟಿ ಸ್ಥಿರಾಸ್ತಿ ಅನ್ಕೊಡಿ ಘೋಷಣೆ ಮಾಡಿದ್ದಾರೆ ಅವರ ಪತ್ನಿ ಯಾವುದೇ ಸ್ಥಿರ ಆಸ್ತಿಯನ್ನ ಹೊಂದಿಲ್ಲ ಒಂದು ಪಾಯಿಂಟ್ ಒಂದು ನಾಲ್ಕು ಕೋಟಿ ಚರಾಸ್ತಿಯನ್ನು ಅವ್ರ ಪತ್ನಿ ಹೊಂದಿದ್ದಾರೆ ಇನ್ನು ತಮ್ಮ ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಒಂದು ಪಾಯಿಂಟ್ ಐದು ಏಳು ಕೋಟಿ ಚರಾಸ್ತಿ ಹತ್ತೊಂಬತ್ತು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಸ್ಥಿರಾಸ್ತಿ ಇದೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪುತ್ರಿ ಹೆಸರಲ್ಲಿ ಒಂದು ಪಾಯಿಂಟ್ ಎರಡು ಎಂಟು ಕೋಟಿ ಚರಾಸ್ತಿ ಇದೆ ಅಂತೆ ಇದು ಬೊಮ್ಮಾಯಿ ಅವರ ಆಸ್ತಿ ಇನ್ನು ಸಿಎಂ ಬಳಿ ಮೂರು ಲಕ್ಷ ರೂಪಾಯಿ ನಗದಿದೆ ಅವರ ಪತ್ನಿ ಕೈಯಲ್ಲಿ ಐವತ್ತು ಸಾವಿರ ರೂಪಾಯಿ ಇದ್ರೆ ಅವರ ಮಗಳು ಅದಿತಿ ಬೊಮ್ಮಾಯಿ ಬಳಿ ಇಪ್ಪತ್ತೈದು ಸಾವಿರ ನಗದಿದೆ ಇದು ಅವರ ಕ್ಯಾಶು ಬ್ಯಾಂಕ್ ಇರೋದು ಬಿಟ್ಟು ಕ್ಯಾಶ್ ಇದು ಆಮೇಲೆ ಬೊಮ್ಮಾಯಿಯವರ ಬ್ಯಾಂಕ್ ಅಕೌಂಟ್ ಅಲ್ಲಿ ವಿವಿಧ ಅಕೌಂಟ್ಗಳಲ್ಲಿ ನಲವತ್ತು ಲಕ್ಷ ರೂಪಾಯಿ ಠೇವಣಿ ಇದೆ ನಲವತ್ತು ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ಇದೆ ಪತ್ನಿ ಅಕೌಂಟಲ್ಲಿ ಇಪ್ಪತ್ತೇಳು ಪಾಯಿಂಟ್ ಆರು ಲಕ್ಷ ಇದೆ ಇನ್ನು ಬೇರೆ ಬೇರೆ ಕಂಪ್ನಿಗಳಲ್ಲಿ ಸುಮಾರು ಮೂರು ಪಾಯಿಂಟ್ ರೂಪಾಯನ್ನ ಹೂಡಿಕೆ ಮಾಡಿದ್ದಾರೆ ಸಿಎಂ ಬೊಮ್ಮಾಯಿ ಅವರು ಅವರು ಕೂಡ ಏಳು ಲಕ್ಷ ರೂಪಾಯಿ ಹೂಡಿಕೆನ ಮಾಡಿದ್ದಾರೆ ಪುತ್ರಿ ಹೆಸರಲ್ಲಿ ಇಪ್ಪತ್ ಮೂರು ಲಕ್ಷ ಹೂಡಿಕೆ ಮಾಡಿದ್ದಾರೆ ಕಂಪನಿಗಳಲ್ಲಿ ಇನ್ನು ಭರತ್ ಅಂದ್ರೆ ಬೊಮ್ಮಾಯಿ ಅವರ ಪುತ್ರ ಭರತ್ ಹಾಗೂ ಸುಗುಣ ಅನ್ನೋರು ಬೊಮ್ಮಾಯಿ ಅವರಿಗೆ ಕ್ರಮವಾಗಿ ಹದಿನಾಲ್ಕು ಪಾಯಿಂಟ್ ಏಳು ನಾಲ್ಕು ಲಕ್ಷ ರೂಪಾಯಿ ಹಾಗೂ ಎರಡು ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾರೆ ಆಮೇಲೆ ಅವಿಭಕ್ತ ಕುಟುಂಬದಿಂದ ಬಸವರಾಜ್ ಬೊಮ್ಮಾಯಿ ಒಂದು ಪಾಯಿಂಟ್ ನಾಲ್ಕು ಎರಡು ಕೋಟಿ ರು ಸಾಲವನ್ನು ಪಡೆದಿದ್ದಾರೆ ಅವರ ಫ್ಯಾಮಿಲಿಯಿಂದ ಸಾಲ ಪಡೆದವ್ರೆ ಬೊಮ್ಮಾಯಿ ಅವರ ಬಳಿ ಒಂದು ಪಾಯಿಂಟ್ ಐದು ಕೋಟಿ ಮೌಲ್ಯದ ಚಿನ್ನಾಭರಣಗಳಿದಾವೆ ಒಂದೂವರೆ ಕೋಟಿ ಚಿನ್ನ ಇದೆ ಬೊಮ್ಮಾಯಿಯವರ ಹತ್ರ ಅವ್ರ ಪತ್ನಿ ಹತ್ರ ಎಪ್ಪತ್ತೆಂಟು ಲಕ್ಷ ಬೆಳೆ ಬಾಳುವ ಚಿನ್ನ ಇದೆ ಆಮೇಲೆ ಪುತ್ರಿ ಹತ್ರ ಐವತ್ಮೂರು ಲಕ್ಷ ಚಿನ್ನ ಇದೆ ಕುಟುಂಬದ ಬಳಿ ಹದಿಮೂರು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳಿದಾವೆ ಇನ್ನು ಬಸರಾಜ್ ಬೊಮ್ಮಾಯಿ ಬಳಿ ಒಂದು ಕೃಷಿ ಭೂಮಿ ಇದೆ ಆಮೇಲೆ ಕುಟುಂಬದ ಬಳಿ ಒಂದು ಜಮೀನ್ ಇದೆ ಬೆಂಗಳೂರಿನ ಯಲಂಕ ಹುಬ್ಬಳ್ಳಿಯಲ್ಲಿ ಬೊಮ್ಮಾಯಿ ಅವರಿಗೆ ತಲಾ ಒಂದು ಕೃಷಿ ಎತ್ತರ ಭೂಮಿ ಇದೆ ಎಷ್ಟೊಂದು ತೋರಿಸಿಲ್ಲ ಅಂದ್ರೆ ಎಷ್ಟು ಎಕರೆ ಅಥವಾ ಗುಂಟೆ ಅಂತ ಕುಟುಂಬದ ಹೆಸರಲ್ಲಿ ಭೂಮಿಯ ನಾಲ್ಕು ಕೃಷಿ ಎತ್ತರ ಭೂಮಿ ಇದೆ ಅಂತೆ ಆಮೇಲೆ ಧಾರವಾಡ ಇಂಡಸ್ಟ್ರಿಯಲ್ ಏರಿಯಾ ದೊಡ್ಡಬಳ್ಳಾಪುರ ಜೊತೆಗೆ ಕಾರವಾರದಲ್ಲಿ ಬೊಮ್ಮಾಯಿ ಅವರಿಗೆ ವಾಣಿಜ್ಯ ಕಟ್ಟಡಗಳಿದೆ ಅಂದರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ ಶಿಗ್ಗಾವಿಯಲ್ಲಿ ಅವರಿಗೆ ಮನೆ ಇದ್ರೆ ಬೆಂಗಳೂರಿನ ಲೆವೆಲ್ ರಸ್ತೆಯಲ್ಲಿ ಒಂದು ಫ್ಲಾಟ್ ಇದೆ ಆಮೇಲೆ ಕುಟುಂಬ ಹೆಸರಲ್ಲಿ ಹುಬ್ಬಳ್ಳಿಯಲ್ಲಿ ಹಾಗೂ ಬೆಂಗಳೂರಿನ ಆರ್ ಟಿ ನಗರದಲ್ಲಿ ಸ್ವಂತ ಮನೆಗಳಿದಾವೆ ಸೊ ಇದು ಬೊಮ್ಮಾಯಿ ಅವರ ಇದು ಜೊತೆಗೆ ಒಟ್ಟಾರೆಯಾಗಿ ಬೊಮ್ಮಾಯಿ ಐದು ಪಾಯಿಂಟ್ ಏಳು ಒಂಬತ್ತು ಕೋಟಿ ಸಾಲವನ್ನ ಮಾಡಿದರಂತೆ ನಮ್ಮ ರಾಜ್ಯ ಸಿಎಂ ಕೂಡ ಸಾಲ ಮಾಡಿದ್ದಾರೆ ಸಾಲ ಇಲ್ದರೆ ಯಾರು ಇಲ್ಲ ಅಂತ ಹೇಳಿದಾರೆ ಯಾರು ಬೇಜಾನೇ ಇದೆ ಏನ್ ಕಡಿಮೆ ಏನಲ್ಲ ಇದು ಅಧಿಕೃತವಾಗಿ ಘೋಷಣೆ ಮಾಡಿರತಕ್ಕಂತ ಆಸ್ತಿ ಹ್ಮ್ ಹೌದು ಹೋಗೋಣ ಎಸ್ ಮುಂದಿನ ಸುದ್ದಿ ಶಾಸಕ ಸಿಟಿ ರವಿ ಲಿಂಗಾಯತರಿಗೆ ಪ್ರಾಮುಖ್ಯತೆ ಕೊಡಬೇಕಿಲ್ಲ ಎಂದು ಹೇಳಿದ್ದಾರೆಂದು ಸಾಮಾಜಿಕ ಜಾಲತಾಣದಲ್ಲಿ ನಿರಂತರವಾಗಿ ಸುಳ್ಳು ಸುದ್ದಿ ಹಬ್ಬಿಸಿದ್ದ ಕಾಂಗ್ರೆಸ್ ಕಾರ್ಯಕರ್ತನ ಅರೆಸ್ಟ್ ಆಗಿದೆ ಚಿಕ್ಕಮಗಳೂರಿನ ಬಸವನಹಳ್ಳಿ ಠಾಣೆ ಪೊಲೀಸರು ದಾವಣಗೆರೆ ಮೂಲದ ಹರೀಶ್ನ ಬಂಧಿಸಿದ್ದಾರೆ ದಾವಣಗೆರೆಯಲ್ಲಿ ಹರೀಶ್ ಬಂಧಿಸಿ ಕರೆತರಲಾಗಿದೆ ಹರೀಶ್ ಸೇರಿದಂತೆ ಮೂವರು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಾಗಿತ್ತು ನಕಲಿ ಪೋಸ್ಟ್ ವೈರಲ್ ಹಿನ್ನೆಲೆ ಚಿಕ್ಕಮಗಳೂರು ಬಿಜೆಪಿ ಜಿಲ್ಲಾಧ್ಯಕ್ಷ ಕಲ್ಮರಡಪ್ಪ ದೂರು ನೀಡಿದ್ರು ನಕಲಿ ಪೋಸ್ಟ್ ವೈರಲ್ ಬೇನಲ್ಲೇ ಸಿಟಿ ರವಿ ವಿರುದ್ಧ ರಾಜ್ಯಾದ್ಯಂತ ಲಿಂಗಾಯ ಸಮುದಾಯ ಆಕ್ರೋಶ ವ್ಯಕ್ತವಾಗಿತ್ತು ಹಿಡಿದು ಹೇಳದು ಓಡದು ಒಳಿಕ್ ಹಾಕ್ಬೇಕಂತ ಅವ್ರನ್ನ ದೊಡ್ಡ ಚರ್ಚೆ ಆಗ್ಬಿಟ್ಟು ಮಾತಾಡೋರೆ ಅಂತ ಒಪ್ಕತಾರೆ ಬಾಯಿ ತಪ್ಪಿ ಪದ ಬಂದಿದ್ರೆ ತಪ್ಪಾಯ್ತು ಅಂತ ಕ್ಷಮ ಕೇಳ್ತಾರೆ ಈ ಕಡೆ ಆ ಏನು ಮಾಡ್ಲಿಲ್ಲ ಖಾಲಿ ಡಬ್ಬ ಸೌಂಡ್ ಆಗಿದೆ ಆಗಿದ್ದು ಏನು ವೀರಶೈವ ಲಿಂಗಾತರ ಇಂದಿ ರವಿ ವಿರುದ್ಧ ಏನು ಆಕ್ರೋಶ ಹೊರ ಹಾಕಿದ್ದು ಟೈರಿಗೆ ಬೆಂಕಿ ಹೆಚ್ಚಿದ್ದು ಪ್ರೊಟೆಸ್ಟ್ ಮಾಡಿದ್ದು ಸಿಟಿ ರವಿ ಅವ್ರಿಗೆ ಗೊತ್ತಾಗ್ಲಿಲ್ಲ ಎರಡು ದಿನ ಏನೋ ಸಿಗ್ಲಿಲ್ಲ ಗೊತ್ತಾಗ್ಲಿಲ್ಲ ಎಲ್ಲರೂ ಪಾಪ ಅವ್ರ ಏನಂದ್ರೆ ಒಳ್ಳೆ ಒಳ್ಳ ಹೇಳಕ್ ಹೋಗ್ತಾರೆ ನ್ಯಾಷನಲ್ ಮೀಡಿಯಾಗ ಮಾತಾಡುವಾಗ ಹಿಂದಿಲಿ ಮಾತಾಡುವಾಗ ವ್ಯತ್ಯಾಸಗಳಾಗ್ಬಿಡುತ್ತೆ ಅವ್ರ ಉದ್ದೇಶ ಅದಿರಲ್ಲ ಬಟ್ ಈ ವಿಚಾರದಲ್ಲಿ ಅವ್ರು ಮಾತಾಡಿ ಎಲ್ಲಿದೆ ಅಂತ ಇದ್ರೆ ಅಂತ ಎಲ್ಲಾ ಹುಡುಗುದು ಸಿಗ್ಲಿಲ್ಲ ಅಂದ್ರೆ ಮಾತಾಡಿಲ್ಲ ಅಂತ ಹೇಳಿದ್ರು ನಿಜ ಸೊ ಈಗ ಈಗ ಏನದು ಫೇಕ್ ಪೋಸ್ಟ್ ಹಾಕಿ ಬರಹ ಮಾಡಿದ್ರಲ್ಲ ಹೌದು ಅರೆಸ್ಟ್ ಮಾಡಿದ್ದಾರೆ ನಿಜ ಒಂದು ಸಮುದಾಯವನ್ನ ಒಬ್ಬ ವ್ಯಕ್ತಿ ವಿರುದ್ಧ ಯುದ್ಧ ಮಾಡಂಗಿದ್ರೆ ಡೈರೆಕ್ಟ್ ಆಗಿ ಮಾಡಬೇಕು ಈ ರೀತಿ ಒಬ್ಬ ವ್ಯಕ್ತಿ ಒಬ್ಬ ಸಮುದಾಯನ ಕಟ್ಟಬಿಟ್ಟು ಇವೆಲ್ಲ ಸರಿ ಇಲ್ಲ ಕರೆಕ್ಟ್ ಆಗಿ ಮಾಡೋ ಎಸ್ ಮುಂದಿನ ಸುದ್ದಿ ಕೇಂದ್ರ ಏನು ಸಶಸ್ತ್ರ ಪೊಲೀಸ್ ಪಡೆ ಅಂದ್ರೆ ಸಿ ಎಫ್ ಕಾನ್ಸ್ಟೇಬಲ್ ಏನ್ ಪರೀಕ್ಷೆ ಇದೆ ಅದರ ನೇಮಕಾತಿ ಪರೀಕ್ಷೆಯನ್ನ ಇಷ್ಟು ದಿನ ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಮಾತ್ರ ಇತ್ತು ತುಂಬಾ ದೊಡ್ಡ ಮಟ್ಟದ ಹೋರಾಟಗಳು ಒಂದು ರೀತಿಯ ಬೇಡಿಕೆ ಇತ್ತು ಕನ್ನಡ ಸೇರಿದ್ರೆ ಪ್ರಾದೇಶಿಕ ಭಾಷೆಯಲ್ಲಿ ಎಕ್ಸಾಮ್ಗೆ ಅವಕಾಶ ಕೊಡಬೇಕು ಅಂತ ಕೊನೆಗೊಂದು ಕ್ರಾಂತಿಕಾರಿ ಬದಲಾವಣೆಯನ್ನ ಕೇಂದ್ರ ಸರ್ಕಾರ ಮಾಡಿದೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಏನು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಏನಪ್ಪಾ ಅಂದ್ರೆ ಹಿಂದಿ ಜೊತೆಗೆ ಇಂಗ್ಲಿಷ್ ಈ ಭಾಷೆ ಜೊತೆಗೆ ಕನ್ನಡ ಸೇರಿದಿ ಹದಿನೇಳು ಪ್ರಾದೇಶಿಕ ಭಾಷೆಯಲ್ಲಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಗೃಹ ವ್ಯವಹಾರಗಳ ಸಚಿವಾಲಯ ನಿರ್ಧಾರವನ್ನು ಕೈಗೊಂಡಿದೆ ಕನ್ನಡ ಒಳಗೊಂಡಂತೆ ಹದಿಮೂರು ಪ್ರಾದೇಶಿಕ ಭಾಷೆಗಳಲ್ಲಿ ಪರೀಕ್ಷೆ ಬರೀಬಹುದು ಅಂತ ಸಚಿವಾಲಯ ಹೇಳಿದೆ ಈ ಬಗ್ಗೆ ಕೇಂದ್ರ ಗೃಹ ಸಚಿವ ತಮ್ಮ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸಿ ಎ ಪಿ ಎಫ್ ಪರೀಕ್ಷೆ ಬರೆಯಲು ಎರಡೂ ಭಾಷೆಗಳಿಗೆ ಮಾತ್ರ ಅವಕಾಶ ಇಷ್ಟು ಇಷ್ಟು ವರ್ಷ ಈ ಬಗ್ಗೆ ಹಲವು ವಾಗ್ಯುದ್ಧಗಳು ಆರೋಪ ಪ್ರತ್ಯಾರೋಪಗಳು ಬರ್ತಾ ಇತ್ತು ಕೇಂದ್ರ ಸರ್ಕಾರ ಹಿಂದಿ ಏರಿಕೆ ಮಾಡ್ತಾ ಇದೆ ಅಂತ ಈ ಮಧ್ಯೆ ಎಮ್ ಎಚ್ ಎ ತನ್ನ ನಿರ್ಧಾರವನ್ನು ಬದಲಾಯಿಸಿದ್ದು ಕಾನ್ಸ್ಟೇಬಲ್ ಹುದ್ದೆಗೆ ಕನ್ನಡದಲ್ಲಿಯೂ ಪರೀಕ್ಷೆ ಬರೆಯಬಹುದು ಅಂತ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಹಿಂದಿ ಮತ್ತು ಇಂಗ್ಲೀಷ್ ಜೊತೆಗೆ ಕನ್ನಡ ತಮಿಳು ತೆಲುಗು ಸೇರಿದಂತೆ ಹದಿಮೂರು ಪ್ರಾದೇಶಿಕ ಭಾಷೆಯಲ್ಲಿ ಪರೀಕ್ಷೆಯನ್ನು ಅಂತ ಏನು ಇಲಾಖೆ ತಿಳಿಸಿದೆ ಹಿಂದಿ ಮತ್ತು ಇಂಗ್ಲೀಷ್ ಜೊತೆಗೆ ಇನ್ನು ನಮ್ಮ ಕನ್ನಡ ಜೊತೆಗೆ ಅಸ್ಸಾಮಿ ಬೆಳಗಾವಿ ಬೆಂಗಾಳಿ ಗುಜರಾತಿ ಮರಾಠಿ ಎಲ್ಲ ಹದಿಮೂರು ಪ್ರಾದೇಶಿಕ ಭಾಷೆಯಲ್ಲೂ ಕೂಡ ಇರುತ್ತೆ ಕೊಂಕಣಿಯಲ್ಲೂ ಕೂಡ ಪ್ರಶ್ನೆ ಪತ್ರಿಕೆ ಇರುತ್ತೆ ಗುಡ್ ನ್ಯೂಸು ಹೌದು ಇದು ಆಗಬೇಕಾಗಿತ್ತು ಇದನ್ನ ನಾವು ಈಗ ಹಿಂದಿ ಹೇರಿಕೆ ಹಿಂದಿ ಹೇರಿಕೆ ಅಂತ ಹೇಳ್ತಿದೀವಿ ಬಿಕಾಸ್ ಆಫ್ ಬಿಜೆಪಿ ಸರ್ಕಾರ ಇದೆ ಅಂತ ಎಲ್ಲರೂ ಕೂಡ ಅದನ್ನ ಹೇಳ್ತಾರೆ ಇವೆಲ್ಲ ಮೊದಲಿಂದ ಇದೆ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತಿದು ಹೌದು ಅವರೇ ಮಾಡಬಹುದಾಗಿದೆ ಕನ್ನಡದಲ್ಲಿ ಬಟ್ ಮಾಡಲಿಲ್ಲ ಸೊ ಈಗ ಅಟ್ಲೀಸ್ಟ್ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಗುಡ್ ಹ್ಮ್ ಒಳ್ಳೇದು ಕನ್ನಡದ ಎಲ್ಲ ಸ್ಥಳೀಯ ಭಾಷೆಯಲ್ಲಿ ಇರಬೇಕು ಸಿ ಆರ್ ಪಿ ಎಫ್ ಕನ್ನಡದಲ್ಲಿ ಕೊಟ್ಟಿಲ್ಲ ಅನ್ನೋ ಒಂದು ಅಪವಾದ ಇದೆ ಅದನ್ನು ಕೂಡ ಕನ್ನಡದಲ್ಲಿ ಮಾಡಿದ್ರೆ ಒಳ್ಳೇದು ನೋಡ ಇನ್ನಷ್ಟು ಎಲ್ಲ ಕನ್ನಡ ಆಗ್ಬೇಕು ಕನ್ನಡ ಕನ್ನಡದಲ್ಲಿ ಬರೀಬೇಕು ಅಷ್ಟೇ ಹ್ಮ್ ಇನ್ನು ಮುಂದಿನ ಸುದ್ದಿ ಕನ್ನಡದ ನಟ ಹೋರಾಟಗಾರ ಚೇತನ್ ಅಹಿಂಸಾ ಅವರಿಗೆ ಭಾರತದಲ್ಲಿ ಬಂದು ವಾಸಿಸಲು ನೀಡಲಾಗಿದ್ದಂತಹ ಭಾರತೀಯ ಸಾಗರೋತ್ತರ ಪೌರತ್ವವನ್ನು ಅಂದರೆ ಓವರ್ಸೀಸ್ ಓವರ್ಸೀಸ್ ಸಿಟಿಸನ್ಶಿಪ್ ಆಫ್ ಇಂಡಿಯಾ ಓಸಿಐ ಕೇಂದ್ರ ಸರ್ಕಾರ ಅದನ್ನು ರದ್ದುಪಡಿಸಿದೆ ಈ ಕುರಿತಂತೆ ಏಪ್ರಿಲ್ ಹದ್ನಾಲ್ಕರಂದು ಅವರಿಗೆ ವಿದೇಶಿಗರ ಪ್ರಾಮಾಣಿಕ ನೋಂದಣಿ ಕಚೇರಿಯಿಂದ ಅಂದರೆ ಫಾರಿನರ್ಸ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸಿಂದ ನೋಟಿಸ್ ಜಾರಿ ಮಾಡಲಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಅನಪೇಕ್ಷಿತ ಹಾಗೂ ಆಕ್ಷೇಪರ ಬರಗಳನ್ನು ಹಾಕುವ ಮೂಲಕ ಭಾರತದಲ್ಲಿ ಸಾಮಾಜಿಕ ಶಾಂತಿ ಹಾಗೂ ಸಾರ್ವಜನಿಕರ ನೆಮ್ಮದಿಗೆ ಧಕ್ಕೆ ತರುವುದನ್ನು ಗಂಭೀರ ಪರಿಗಣಿಸಿ ನಿರ್ಧಾರ ಕೈಗೊಂಡಿರುವುದಾಗಿ ಕೇಂದ್ರ ಸರ್ಕಾರ ಹೇಳಿದೆ ಹಾಗಾದರೆ ನೋಟಿಸ್ ಅಲ್ಲಿ ಏನಿದೆ ಅಂದ್ರೆ ಏಪ್ರಿಲ್ ಹದಿನಾಲ್ಕರ ಚೇತನ ಅಹಿಂಸಾ ಅವರಿಗೆ ಪತ್ರವೊಂದು ಬಂದಿದೆ ಅದು ಮಾರ್ಚ್ ಇಪ್ಪತ್ತೆಂಟರಂದು ವಿದೇಶಿಗರ ಪ್ರಾಂತೀಯ ನೋಂದಾವಣಿ ಕಚೇರಿಯಿಂದ ಬಂದಿದ್ದ ನೋಟಿಸ್ ಅದರಲ್ಲಿ ಚೇತನ ಅಹಿಂಸಾ ಅವರ ಓ ಐ ಸಿ ರದ್ದುಗೊಳಿಸಿರುವುದನ್ನು ತಿಳಿಸಲಾಗಿದೆ ಜೊತೆಗೆ ನಿಮಗೆ ನೀಡಲಾಗಿರುವ ಐಒಸಿ ಸಿ ಕಾರ್ಡ್ ಇನ್ನು ಹದಿನೈದು ದಿನದಲ್ಲಿ ಕೇಂದ್ರ ಸರ್ಕಾರಕ್ಕೆ ಹಿಂತಿರುಗಿಸಬೇಕು ಅಂತ ತಿಳಿಸಲಾಗಿದೆ ಈ ಕುರಿತಂತ ಟ್ವಿಟ್ಟರ್ ನಲ್ಲಿ ಪ್ರತಿಕ್ರಿಯೆ ನೀಡಿರುವ ಚೇತನ್ ಏಪ್ರಿಲ್ ಹದಿನಾಲ್ಕರ ಅಂಬೇಡ್ಕರ್ ಜಯಂತಿ ಕೇಂದ್ರ ಗೃಹ ಸಚಿವಾಲಯವು ಭಾರತದಲ್ಲಿ ಉಳಿಯಲು ನನ್ನ ವೀಸಾವನ್ನು ರದ್ದುಗೊಳಿಸಿದೆ ಅಂತ ಹೇಳಿದ್ದಾರೆ ಈ ಕುರಿತಂತೆ ಖಾಸಗಿ ಮಾಧ್ಯಮವೊಂದಕ್ಕೆ ಪ್ರತಿಕ್ರಿಯೆ ನೀಡಿರುವ ಚೇತನ್ ನನ್ನ ಓ ಸಿ ಐ ವೀಸಾ ರದ್ದಾಗಿರುವುದರ ಹಿಂದೆ ಕೇಂದ್ರ ಸರ್ಕಾರದ ಪಾತ್ರವಿದೆ ಇದಕ್ಕೆ ರಾಜ್ಯ ರಾಜಕೀಯ ರಾಜಕೀಯದ ನೇತಾರರ ಪಾಲು ಇದೆ ಎಂದೆನಿಸುತ್ತೆ ನನ್ನ ವೀಸಾವನ್ನು ರದ್ದು ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಮಾತನಾಡುವವರಿಗೆ ಏನಾಗುತ್ತೆ ಎಂಬುದನ್ನು ತೋರಿಸಿ ಅಂಥವರನ್ನು ತೆಪ್ಪಗಿರಿಸುವ ಪ್ರಯತ್ನ ಇದಾಗಿದೆ ಎಂದು ಹೇಳಿದ್ದಾರೆ ವಾಟ್ ನೆಕ್ಸ್ಟ್ ಅಂತ ನೋಡ್ಬೋದು ಚೇತನ್ ಈಗ ಇಂಡಿಯಾ ಬಿಡ್ಬೇಕ ಬಿಡಬೇಕಾಗುತ್ತೆ ಮೋಸ್ಟ್ಲಿ ಅವ್ರು ಯಾಕಂದ್ರೆ ಭಾರತೀಯ ಪೌರತ್ವವನ್ನ ಹೊಂದಿಲ್ಲ ಅವರು ಅಮೆರಿಕದ ಪೌರತ್ವವನ್ನು ಹೊಂದಿದ್ರು ಹಾಗಾಗಿ ಈಗ ಭಾರತೀಯ ಪೌರತ್ವ ಏನು ಓವರ್ಸೀಸ್ ಸಿಟಿಜನ್ಸ್ ಆಫ್ ಇಂಡಿಯಾ ಓ ಸಿ ಐ ತರ ಭಾರತೀಯ ಸಾಗರೋತ್ತರ ಪೌರತ್ವವನ್ನ ಇತ್ತು ಇವ್ರಿಗೆ ಹೌದು ಸೊ ಈಗ ರದ್ದಾಗಿದೆ ಸೊ ಅವ್ರು ಕೊಡ್ತಿರೋ ಕಾರಣಗಳು ಅಂದ್ರೆ ಅಷ್ಟು ದೊಡ್ಡ ಮಟ್ಟದ ಗಂಭೀರ ಆರೋಪ ಇರತಕ್ಕಂತ ಕಾರಣಗಳು ಕಾಣಿಸ್ತಾ ಇಲ್ಲ ನಿಜ ನಂಗೆ ನೋಡಿದ್ರೆ ಚೇತನ್ ಗಿಂತೂ ಅತಿ ಹೆಚ್ಚು ದೊಡ್ಡ ದೊಡ್ಡ ಕೆಟ್ಟ ಕೆಟ್ಟದಾಗಿ ಇನ್ನೂ ಏನೇನೋ ಸಮಾಜದ ಶಾಂತಿ ಧರ್ಮ ಈ ಜಾತಿ ಜಾತಿ ಧರ್ಮ ಧರ್ಮ ಕೋಮು ಇಷ್ಟಕ್ಕೆಲ್ಲಾ ಕಾರಣವಾಗೋದು ಸಾಕಷ್ಟು ಬರಹಗಳು ಇವತ್ತು ಫೇಸ್ಬುಕ್ ಟ್ವಿಟರು ಎಲ್ಲಾ ಕಡೆ ಕಾಣಿಸ್ತಾ ಇದ್ವಿ ಬಟ್ ಚೇತನ ಟಾರ್ಗೆಟ್ ಮಾಡಿದರೆ ಉದ್ದೇಶ ಪೂರ್ವಕವಾಗಿ ಯಾರು ಸರ್ಕಾರದ ವಿರುದ್ಧ ಮಾತಾಡ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡಿದಂಗೆ ಕಾಣಿಸ್ತಾ ಇದೆ ವಿಶೇಷವಾಗಿ ನಾನು ಬ್ರಾಹ್ಮಣ್ಯವನ್ನ ಪ್ರಶ್ನೆ ಮಾಡಿದ್ದೆ ನಾನು ಬ್ರಾಹ್ಮಣ್ಯವನ್ನ ಪ್ರಶ್ನೆ ಮಾಡಿದಕ್ಕೆ ನನಗೆ ಈ ತರ ರದ್ದು ಮಾಡಿದ್ದಾರೆ ಇದ್ರ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಹೋರಾಟ ಮಾಡೋಕೆ ಮುಂಚೆ ಇವ್ರಿಗೆ ಟೈಮ್ ಇರುತ್ತೆ ಆ ಟೈಮ್ನಲ್ಲಿ ಇವರು ವೀಸವನ್ನು ವಾಪಸ್ ಕೊಡಬೇಕು ಕೇಂದ್ರ ಸರ್ಕಾರಕ್ಕೆ ಕೋರ್ಟ್ಗೆ ಹೋಗ್ಬೋದು ನೋಡ್ಬೇಕು ಏನಾಗುತ್ತೆ ಅಂತ ಬಟ್ನಲ್ಲಿ ಒಂದು ರೀತಿ ಚರ್ಚೆ ಆಗ್ತಾ ಇದೆ ಚೇತನವರ ವೀಸಾ ರದ್ದು ಮಾಡಿದ್ದು ಎಷ್ಟು ಸರಿ ಅಂತ ನಿಜ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತ ಹೌದು ಇನ್ನು ಮುಂದಿನ ಸುದ್ದಿ ಲೋಕಸಭಾ ಚುನಾವಣೆಗೆ ಇನ್ನೂ ಒಂದು ವರ್ಷ ಬಾಕಿ ಇದೆ ಈಗ ಸದ್ಯ ರಾಜ್ಯದಲ್ಲಿ ನಾವು ಚುನಾವಣೆ ವಿಧಾನಸಭಾ ಚುನಾವಣೆ ಕಾವಲಿದ್ದೀವಿ ಈ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಶ್ಚಿಮ ಬಂಗಾಳಕ್ಕೆ ಪ್ರಚಾರದ ಕಾಳೆ ಮೊಳಗಿಸಿದ್ದಾರೆ ಲೋಕಸಭಾ ಚುನಾವಣೆಗೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಹದಿನೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿತ್ತು ಮುಂದಿನ ಚುನಾವಣೆಯಲ್ಲಿ ಅಂದರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಪಶ್ಚಿಮ ಬಂಗಾಳದಲ್ಲಿ ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳ ಪೈಕಿ ಮೂವತ್ತೈದು ಸ್ಥಾನವನ್ನು ಗೆಲ್ಲುವ ಗುರಿಯನ್ನು ಹೊಂದಿರುವುದಾಗಿ ಅಮಿತ್ ಶಾ ಹೇಳಿಕೊಂಡಿದ್ದಾರೆ ಬೀರ್ಭೂಮ್ ಜಿಲ್ಲೆಯ ಸೂರಿಯಲ್ಲಿ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅಮಿತ್ ಶಾ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮತ್ತು ಅವರ ಹಳಿಯ ತೃಣಮೂಲ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಅಭಿಷೇಕ್ ಬ್ಯಾನರ್ಜಿ ಹಾಗೂ ಟಿ ಎಂ ಸಿಯ ಬೀರ್ಭೂಮ್ ಜಿಲ್ಲಾ ಘಟಕದ ಅಧ್ಯಕ್ಷ ಅನುರ್ಭತಾ ಮೋಂಡನ್ ವಿರುದ್ಧ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಗೆ ನಲವತ್ತೆರಡು ಏನು ಕಾನ್ಸ್ಟಿಟ್ಯೂನ್ಸಿ ಇದಾವೆ ಪಶ್ಚಿಮ ಬಂಗಾಳದಲ್ಲಿ ಮೂವತ್ತೈದು ಗೆಲ್ಸಿ ಬಿಜೆಪಿ ಅನ್ನ ನೆಕ್ಸ್ಟ್ ಏನು ಅಸೆಂಬ್ಲಿ ಎಲೆಕ್ಷನ್ ಬರುತ್ತೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ನಾನು ಬರೆದಿಡ್ತೀನಿ ಲಾಸ್ಟ್ ಮಿಸ್ ಆಗಿದೆ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದು ಬಿಜೆಪಿ ಬರುತ್ತೆ ಅಂತ ಜಸ್ಟ್ ಮಿಸ್ ಆಗಿದೆ ಸೊ ಈಗೇನು ಮಹಾ ರಾಮನವಿ ಶ್ರೀರಾಮನವಿ ಆಯ್ತಲ್ಲ ಆ ಒಂದು ಯಾತ್ರೆಯಲ್ಲಿ ಆಗಿತ್ತು ಹಿಂಸಾಚಾರ ಆಗಿತ್ತು ಕೋಮು ದ್ವೇಷ ಕೋಮು ದಳ್ಳೂರು ಎಲ್ಲವೂ ಆಗಿತ್ತು ಅದೆಲ್ಲ ನಿಂತೋಗ್ಬಿಡುತ್ತೆ ಮೂವತ್ತೈದು ಸೀಟ್ ಗೆಲ್ಸ್ಕೊಳ್ಳಿ ಸಾಕು ಲೋಕಸಭೆ ಚುನಾವಣೆಯಲ್ಲಿ ಮೂವತ್ತೈದು ಗೆದ್ರೆ ನೆಕ್ಸ್ಟ್ ಬಿಜೆಪಿ ಸಿ ಬರ್ತಾರೆ ಯಾವ ಪುಂಡಾಟಿಕೆ ಇರಲ್ಲ ಅನ್ನೋ ಒಂದು ರೀತಿಯಾಗಿ ರಣಕಹಳೆಯನ್ನ ಈಗ್ಲೇ ಮೊಳಸಿದ್ದಾರೆ ಲಾಸ್ಟ್ ಟೈಮು ಅಲ್ಲಿ ಎಲೆಕ್ಷನ್ ಏನಿತ್ತು ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತರ ಎಲೆಕ್ಷನ್ ಆದಾಗ ಸೇಮ್ ಇದೇ ಥರ ಅಮಿತ್ ಶಾ ಸಾಕಷ್ಟು ಬಾರಿ ಹೋಗಿದ್ದು ಪಶ್ಚಿಮ ಬಂಗಾಳಕ್ಕೆ ಸೊ ಹದಿನೆಂಟು ಸೀಟ್ ಗೆದ್ದರು ಅದಾದಮೇಲೆ ವಿಧಾನಸಭಾ ವಿಧಾನಸಭಾ ಚುನಾವಣೆ ಬಂದಾಗ ಗೆದ್ದು ಬಿಡ್ತಾರೆ ಬಿ ಜೆ ಪಿ ಅವರು ಅಂದರು ನಮ್ಮ ಬೆಂಗಳೂರು ದಕ್ಷಿಣ ಸಂಸದರು ಕೆ ಎಸ್ ಸೇರಿದಂತೆ ಎಲ್ಲರೂ ಕೂಡ ಪಶ್ಚಿಮ ಬಂಗಾಳ ದೊಡ್ಡ ಮಟ್ಟದ ಪ್ರಚಾರ ಮಾಡಿದ್ರು ಅಮಿತ್ ಶಾ ಅತಿ ಹೆಚ್ಚು ಪ್ರಚಾರವನ್ನ ಅತಿ ಹೆಚ್ಚು ಸಭೆಯನ್ನ ಮಾಡಿದ್ರು ಪಶ್ಚಿಮ ಬಂಗಾಳದಲ್ಲಿ ಫೈಟ್ ಕೊಡ್ತು ಅಧಿಕಾರಿಗೆ ಬರ್ಲಿಲ್ಲ ಈಗ ನೆಕ್ಸ್ಟ್ ಟಾರ್ಗೆಟ್ಕೊಂಡಿದ್ದಾರೆ ಮೂವತ್ತೈದು ಪ್ಲಸ್ ಸಿಎಂ ಪೋಸ್ಟ್ ಹೌದು ಪಶ್ಚಿಮ ಬಂಗಾಳಕ್ಕೆ ಅಂತ ಕೊನೆ ಸುದ್ದಿ ಎಸ್ ಮುಂದಿನ ಸುದ್ದಿ ಯಶ್ ನಟನೆಯ ಕೆಜಿಎಫ್ ಟು ಸಿನಿಮಾ ರಿಲೀಸ್ ಆಗಿ ಒಂದು ವರ್ಷ ಆಗೋಯ್ತು ಮುಂದಿನ ಸಿನಿಮಾ ಯಾವ್ದನ್ನೋ ಲೆಕ್ಕಾಚಾರ ಆಯ್ತು ಕೆ ಜಿ ಎಫ್ ತ್ರೀ ಬರುತ್ತಂತೆ ಅನ್ನೋ ಒಂದು ಸುದ್ದಿ ನಿನ್ನೆ ಕೊಟ್ಟಿದ್ವಿ ನಾವು ಅದ್ರ ಜೊತೆಗೆ ಶ್ರೀಲಂಕಾದಲ್ಲಿ ಶೂಟಿಂಗ್ ಆಗುತ್ತೆ ತಾಗುತ್ತಂತೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ವಿ ಇದೀಗ ಮತ್ತೊಂದು ನ್ಯೂಸ್ ಬರ್ತಾ ಇದೆ ಅದೇನಪ್ಪ ಅಂದರೆ ಯಶ್ ಹೊಸ ಸಿನಿಮಾ ಬಗ್ಗೆ ಅಪ್ಡೇಟ್ ಒಂದು ಸಿಗ್ತಾ ಇದೆ ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಜೊತೆ ಯಶ್ ಸಿನಿಮಾ ಮಾಡ್ತಾರಂತೆ ಅನ್ನೋ ಒಂದು ವರದಿಯಾಗಿದೆ ಈ ವಿಚಾರದಲ್ಲಿ ಅಭಿಮಾನಿಗಳು ಅಧಿಕೃತ ಮಾಹಿತಿಗಾಗಿ ಕಾಯ್ತಾ ಇದ್ದಾರೆ ಯಶ್ ಹಾಗೂ ಗೀತು ಮಧ್ಯೆ ಕಳೆದ ಒಂದು ವರ್ಷದಿಂದ ಮಾತುಕತೆ ನಡೀತಾ ಇತ್ತು ಗೀತು ಹೇಳಿದ ಕತೆಗೆ ಎಷ್ಟ್ ವಿಧ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ದೊಡ್ಡ ನಿರ್ದೇಶಕರ ಜೊತೆಯಲ್ಲಿ ಉತ್ತಮ ಸ್ಕ್ರಿಪ್ಟ್ಗೂ ಯಶ್ ಗಮನ ಹರಿಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಪ್ರಾಜೆಕ್ಟ್ ಇನ್ನೂ ಯಾವ್ದು ಫೈನಲ್ ಆಗಿಲ್ಲ ಸದ್ಯಕ್ಕೆ ಅಂತೆ ಕಂತೆಗಳ ಸುದ್ದಿ ಯಾವುದು ಅಧಿಕೃತ ಆಗಿಲ್ಲ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಯಶ್ ಅವರ ಮುಂದಿನ ಸಿನಿಮಾ ಯಾವುದು ಅಂತ ನಾವು ಎರಡ್ ಮೂರ್ ದಿನ ನ್ಯೂಸ್ ಹೇಳ್ತಾ ಇದೀವಿ ಎಷ್ಟವರು ಶ್ರೀಲಂಕಾದಲ್ಲಿ ಶೂಟಿಂಗ್ ರೆಡಿ ಆಗಿದ್ದಾರೆ ಅಂತ ಅದಾದ್ಮೇಲೆ ಕೆ ಜಿ ಎಫ್ ಬರುತ್ತೆ ಅಂತ ನೈನ್ಟೀನ್ ಯಾವ ಸಿನಿಮಾ 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 ಅಂತ ನೋಡ ಇಡೀ ದೇಶ ವೈಟ್ ಮಾಡ್ತಾ ಇದೆ ಯಶ್ ಅವರ ಮುಂದಿನ ಸಿನಿಮಾ ಯಾವುದು ಅಂತ ನಿಮ್ಗೆ ಏನಾದ್ರು ಗೊತ್ತಾ ಇಲ್ಲ ಅವರೇ ಹೇಳಬೇಕು ಎಸ್ ಇದಾಗಿದೆ ಯೋಜನ ಪ್ರೈಮ್ ಟೈಮ್ ನ್ಯೂಸ್ ಬರೀ ರಾಜಕಾರಣ ಅಷ್ಟೇ ಅಲ್ಲ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದೀವಿ ಕೇಂದ್ರ ಸರ್ಕಾರದ ಸುದ್ದಿ ಸಿನಿಮಾ ನ್ಯೂಸ್ ಸೊ ಎಲ್ಲ ನ್ಯೂಸ್ ನಿಮಗೆ ಕೊಡುವಂಥ ಪ್ರಯತ್ನವನ್ನ ಮಾಡಿದೀವಿ ನಾನು ಮತ್ತೆ ಯೋಗೀಶ್ ಈಗ ಹೋಗಿ ಬರೋ ಟೈಮು ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ